ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ದೇವರ ಮನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ, ಅದು ನನಗೆ ಗೊತ್ತಿರೋಷ್ಟು ಮಾಹಿತಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ದೇವ್ರ ಮನೆ ತುಂಬಾ ಪವಿತ್ರವಾದ ಸ್ಥಳ ಅದು. ನಾವು ದೇವ್ರ ಮನೆ ಆರಾಧನೆಯಿಂದ ಮನೆಯಲ್ಲಿ ಒಂದು ಸುಖ ಶಾಂತಿ ಯಾವಾಗಲೂ ನಮ್ಮ ಮನೆಯಲ್ಲಿ ನೆಲೆಸಿರುತ್ತೆ. ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಕೂಡ ಮನೆ ಒಳಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ನಾವು ಮನೆಯಲ್ಲಿ ರೆಗ್ಯುಲರಾಗಿ ಪೂಜೆ ಮಾಡೋದ್ರಿಂದ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಜೊತೆಯಲ್ಲಿ ಮನೆಯಲ್ಲೂ ಕೂಡ ಯಾವಾಗಲೂ ಖುಷಿಯಾಗಿರುತ್ತೆ. ಹಾಗಂತ ಹೇಳಿ ನಾವು ಮನೆಯೇ ನಾವು ದೇವಸ್ಥಾನ ಮಾಡ್ಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ಸಂಸಾರಸ್ಥ ಜೀವನ ನಡೆಸ್ತಾ ಇರ್ತೀವಿ, ದೇವಸ್ಥಾನವೇ ಬೇರೆ, ಮನೆಯಲ್ಲಿ ನಾವು ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡೋದೇ ಬೇರೆ. ಹಾಗಾಗಿ ನಾನು ನಿಮಗೆ ಕೆಲವೊಂದು ವಿಷಯಗಳು ನನಗೆ ಗೊತ್ತಿರೋಷ್ಟು ಮಾಹಿತಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮೊದಲು ನಿಮಗೆ ದೇವ್ರ ಮನೆ ಯಾವ ರೀತಿ ಇರಬೇಕು, ಬಾಗಿಲು ಹಾಕಬೇಕಾ ಬೇಡವಾ ಅಂತೇಳಿ ಮೊನ್ನೆ ನನಗೊಬ್ಬರು ವ್ಯೂವರ್ ಸಹ ಕೇಳಿದರು. ಹಾಗಾಗಿ ಇವತ್ತು ಅಲ್ಲಿಂದ ನಾನು ಶುರು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಮೊದಲು ನಾವು ದೇವ್ರ ಮನೆ ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ಪ್ಲೇಸಲ್ಲಿ ಇಡಬೇಕು ಅಂತೇಳಿ ತಿಳ್ಕೊಳ್ಳೋಣಂತೆ. ನಾವು ದೇವ್ರ ಮನೇನ ಯಾವುದೇ ಕಾರಣಕ್ಕೂ ಲಿವಿಂಗ್ ರೂಮ್ ಅಂದರೆ ಮೇನ್ ಹಾಲ್ ಏನಿರುತ್ತೋ ಅಲ್ಲಿ ಇಡೋದಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಯಾರು ಮನೆ ಒಳಗೆ ಬರ್ತಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಮೈಲಿಗೆ ಆದರೂ ಆಗ್ಬೋದು. ಹಾಗಾಗಿ ಆಮೇಲೆ ಅವರು ಬಂದ ತಕ್ಷಣ ನಮ್ಮ ದೇವ್ರ ಮನೆ ಮೇಲೆ ಅವರ ನೆರಳನ್ನು ಬೀಳಬಾರ್ದು. ಆ ರೀತಿ ನಾವು ಹಾಗಾಗಿ ನಾವು ಹಾಲ್ನಲ್ಲಿ ನಾವು ಇಟ್ಕೋಬಾರ್ದು ದೇವ್ರ ಮನೇನ. ಹಾಗೆಯೇ ಮತ್ತೊಂದು ಏನಪ್ಪ ಅಂತಂದರೆ, ದೇವ್ರ ಮನೆ ಯಾವ ಪ್ಲೇಸಲ್ಲಿ ಇಡಬೇಕಪ್ಪ ಅಂತಂದರೆ ಈಶಾನ್ಯ ದಿಕ್ಕಲ್ಲಿ ಬರಬೇಕು. ಅಂದರೆ ಉತ್ತರ ಮತ್ತು ಪೂರ್ವ ಮಧ್ಯದಲ್ಲಿ ಈಶಾನ್ಯ ಬರುತ್ತೆ, ಆ ದಿಕ್ಕಿನಲ್ಲಿ ನಾವು ದೇವ್ರ ಮನೇನ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಹಾಗೆ ನಾವು ಪೂರ್ವ ದಿಕ್ಕಿನಲ್ಲಿ ನಿಂತ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಇದು ನಾವು ಪಾಲಿಸಬೇಕಾಗಿರೋಂಥ ನಿಯಮಗಳು. ಏನಪ್ಪ ಅಂತಂದರೆ, ನಾವು ಸಾಮಾನ್ಯವಾಗಿ ದೇವ್ರ ಮನೇನ ನಾವು ಏನು ಮಾಡ್ತೀವಿ ಅಂತಂದರೆ ಅಡುಗೆ ಮನೇಲಿ ಇಟ್ಕೊಂಡಿರ್ತೀವಿ, ಇಲ್ಲ ಅಂತಂದರೆ ಮಲಗೋ ಕೋಣೆಯಲ್ಲಿ ಅಂದರೆ ರೆಸ್ಟ್ ರೂಮಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಈಗಿನ ಮನೆಗಳಲ್ಲಿ ಅಲ್ಲ ಅಷ್ಟೇ ಜಾಗ ಇರೋವಂಥದ್ದು. ಈಗ ಸಪ್ರೇಟಾಗಿ ದೇವ್ರ ಮನೆ ಮಾಡೋವಂಥದ್ದು ಯಾವ ಮನೆಗಳು ಅಪಾರ್ಟ್ಮೆಂಟಲ್ಲಂತೂ ಇರೋದೇ ಇಲ್ಲ. ಏನಾರ ಸ್ವಂತ ಮನೆ ನಾವು ಕಟ್ಕೊಳ್ತಾ ಇದ್ದೀವಿ ಅಂದರೆ ಆ ರೀತಿ ನಾವು ಸಪ್ರೇಟಾಗಿ ನಮಗೆ ಅಂತ ನಮಗೆ ಯಾವ ರೀತಿ ಬೇಕಾ ಥರ ನಾವು ದೇವ್ರ ಮನೆ ನಾವು ಕಟ್ಟಿಸ್ಕೊಂಡು ನಾವು ಪೂಜೆ ಮಾಡ್ಬೋದು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಕೆಲಸದ ಮೇಲೆ ಒಟ್ಟಿನಲ್ಲಿ ಯಾವ್ದಾರ ಒಂದು ವಿಷಯಕ್ಕೆ ಸಾಮಾನ್ಯವಾಗಿ ಹೊರಗಿದ್ದೇ ಇರ್ತಾರೆ, ಎಲ್ಲರೂ ಸ್ವಂತ ಮನೇಲಿ ಇರೋದಕ್ಕಾಗೋದಿಲ್ಲ. ಹಾಗಾಗಿ ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಲೀಸಿಗಾಗಿರ್ಬೋದು ಯಾವುದಾದ್ರೂ ಸರಿಯೇ, ದೇವ್ರ ಮನೆ ಏನಪ್ಪ ಅಂತಂದರೆ ಎಲ್ಲರೂ ಒಂದು ಅದರದೇ ಆದ ಒಂದು ಸ್ಥಳ ಮಾಡೇ ಮಾಡಿರ್ತಾರೆ. ಆ ಸ್ಥಳದಲ್ಲಿ ಕೆಲವೊಂದು ದೇವ್ರ ಮನೆಗೆ ಈಗ ಪುಟ್ಟದಾದ ದೇವ್ರ ಮನೆ ಮಾಡ್ಕೊಂಡಿರ್ತೀವಿ, ಆ ದೇವ್ರ ಮನೆಗೆ ಬಾಗಿಲು ಕೂಡ ನಾವು ಮಾಡ್ಕೊಂಡಿರ್ತೀವಿ ಪುಟ್ಟದಾಗ. ಯಾಕೆ ಅಂತಂದರೆ ತುಂಬ ಮನೆಗಳಲ್ಲಿ ನಾನ್ ವೆಜ್ ಮಾಡೇ ಮಾಡ್ತಾರೆ, ಯಾರೂ ಮಾಡದೇ ಇರಲ್ಲ, ತುಂಬ ಮನೇಲಿ ಮಾಡ್ತಾರೆ. ಹಾಗಾಗಿ ನಾನ್ ವೆಜ್ ಮಾಡೋ ಮನೇಲಿ ಸಾಮಾನ್ಯವಾಗಿ ದೇವ್ರ ಮನೆ ಬಾಗಿಲು ಹಾಕಿರ್ತಾರೆ, ಇಲ್ಲಾಂದರೆ ಸ್ಕ್ರೀನ್ ಹಾಕ್ಕೊಂಡಿರ್ತಾರೆ, ಇದಂತೂ ಮಾಡ್ಕೊಂಡಿರ್ತಾರೆ. ಏನಪ್ಪ ಅಂತಂದರೆ ನಾವು ಸಾಮಾನ್ಯವಾಗಿ ದೇವ್ರ ಮನೆ ಪೂಜೆ ಮಾಡಿದಾಗ ಬಾಗಿಲನ್ನು ಹಾಕಬಾರ್ದಂತೆ. ಆ ರೀತಿ ನಾವು ಹಾಕಿದಾಗ ಏನಾಗುತ್ತೆ ಅಂತಂದರೆ ದೇವರಿಗೆ ನಾವು ಪೂಜೆ ಮಾಡಿದಾಗ ಅದರದೇ ಒಂದು ಶಕ್ತಿ ಇರುತ್ತಂತೆ ದೇವರಿಗೆ, ಆ ಶಕ್ತಿಯುತ ಶಕ್ತಿಯನ್ನು ನಾವು ಬಂಧಿಸಿದಂತಾಗುತ್ತೆ. ಅಂದರೆ ನಾವೇ ಅದನ್ನು ಆದಷ್ಟು ನಾವು ಬಂಧನದಲ್ಲಿ ಇಟ್ಟಂಗೆ ಆಗುತ್ತಂತೆ. ಹಾಗಾಗಿ ನಾವು ಆದಷ್ಟು ನಾವು ಪೂಜೆ ಮಾಡಿದ ನಂತರ ನಾವು ದೇವ್ರ ಮನೆ ಬಾಗಿಲನ್ನ ತೆಗೆದಿರೋದೇ ಒಳ್ಳೆಯದು. ಆಮೇಲೆ ಮತ್ತೊಂದು ವಿಷಯ, ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ರೆಸ್ಟ್ ರೂಮಲ್ಲಿ ತುಂಬ ಜನ ದೇವ್ರ ಮನೇನ ಇಟ್ಕೊಂಡಿರ್ತಾರೆ. ಯಾಕಂದರೆ ಅಡುಗೆ ಮನೇಲಿ ಬೇಡ, ನಾವು ಅಡುಗೆ ಮಾಡ್ತಾ ಇರ್ತೀವಿ, ಅದು ಕ್ಲೀನ್ ಇರೋದಿಲ್ಲ ಅಂತ ಹೇಳಿ ರೆಸ್ಟ್ ರೂಮಲ್ಲಿ ಇಟ್ಕೊಂಡಿರ್ತಾರೆ. ಅದು ತುಂಬಾ ತಪ್ಪು ಅಂತೇಳಿ ನಾನು ಅಂತಿರೋದು. ಏನಕ್ಕೆ ಅಂತಂದರೆ ಅದನ್ನು ನಾವು ಸಂಸಾರಸ್ಥ ಜೀವನ ನಡೆಸ್ತಾ ಇರ್ತೀವಿ, ಜೊತೆಯಲ್ಲಿ ಅದು ರೆಸ್ಟ್ ರೂಮ್ ಅಂತಲೇ ಇರೋದ್ರಿಂದ ನಾವಲ್ಲಿ ಮಲಗೋ ಕೋಣೆ ಮಾಡ್ಕೊಂಡಿರೋದ್ರಿಂದ ನಾವಲ್ಲಿ ದೇವ್ರ ಮನೆ ಇಡೋದು ಅದು ತುಂಬ ತಪ್ಪಾಗುತ್ತೆ. ಹಾಗಾಗಿ ಆದಷ್ಟು ನೀವು ಇನ್ನು ಮುಂದೆ ನಾವು ನಿಮ್ಮ ಮನೇಲಿ ನಿಮ್ಮ ಮನೆ ಸರೌಂಡಿಂಗಲ್ಲಿ ಯಾವ ಪ್ಲೇಸು ಒಳ್ಳೇದಿರುತ್ತೋ, ಯಾರು ಹೆಚ್ಚಿಗೆ ಓಡಾಡೋದಿಲ್ವೋ ಅಂಥ ಪ್ಲೇಸಲ್ಲೇ ನೀವು ಆದಷ್ಟು ದೇವ್ರ ಮನೆ ಮಾಡಿಕೊಂಡು, ಪುಟ್ಟದಾದರೂ ಪರವಾಗಿಲ್ಲ, ಒಂದೇ ಒಂದು ಫೋಟೋ ಇಟ್ಕೊಂಡು ಅಷ್ಟೇ ಸಾಕು, ಅಷ್ಟು ಪುಟ್ಟದಾದ ದೇವ್ರ ಮನೆ ಇದ್ದರೂ ಪರವಾಗಿಲ್ಲ, ಅಷ್ಟೇ ಪ್ಲೇಸಲ್ಲಿ ನೀವು ದೇವ್ರ ಮನೆ ಮಾಡಿಕೊಂಡು ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಾವು ದಿನನಿತ್ಯ ನಾವು ಎಷ್ಟೋ ಒಂದು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಅದು ಏನಾಗುತ್ತೆ ಅಂದರೆ ಆ ತಪ್ಪುಗಳಿಂದನೇ ನಮ್ಮ ಮನೆಗೆ ನಾವೇ ಸ್ವತಃ ನಮ್ಮ ಕೈಯಿಂದನೇ ನಮಗದು ಒಂದು ನೆಗೆಟಿವ್ ಎನರ್ಜಿ ಮನೇಲಿ ಬರೋ ಥರ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವೊಂದು ಕೆಲವೊಂದು ಬದಲಾವಣೆಗಳೇ ಮಾಡ್ಕೊಂಡ್ಬಿಟ್ರೆ ನಮ್ಮ ಮನೇಲಿ ನಾವು ಯಾವಾಗಲೂ ಖುಷಿಯಾಗಿರ್ಬೋದು. ನನಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ಕೊಡ್ತಾ ಇರೋಂಥದ್ದು ನಾನು. ಏನಪ್ಪ ಅಂತಂದರೆ ನಾವು ದೇವ್ರ ಮನೆ ಮಾಡ್ಕೊಂಡಿರ್ತೀವಲ್ಲ, ಈ ಕೆಲವೊಬ್ರು ಗೋಡೆ ಮೇಲೆ ಮಾಡ್ಕೊಂಡಿರ್ತಾರೆ, ರಂಗೋಲಿ ಬಿಡೋದಕ್ಕೆ ಆಗಲ್ಲ ಅಂತಾರೆ, ಅದ್ರ ಕೆಳಗೇ ಒಂದು ಪುಟ್ಟದಾದ ರಂಗೋಲಿ ಬಿಡಬೇಕಾಗುತ್ತೆ. ಇಲ್ಲ ದೇವ್ರ ಮನೆ ಸಪ್ರೇಟಾಗಿತ್ತು ಅಂತಂದರೆ ಬೆಸ್ಟ್ ಅದು, ಅಲ್ಲಿ ಒಂದು ನಮಗೆ ಎಷ್ಟಾಗುತ್ತೋ ಅಷ್ಟೊಂದು ಪುಟ್ಟದಾದ ಬಾಗಿಲಿಗೆ ರಂಗೋಲಿ ಹಾಕಬೇಕು, ಅರಿಶಿಣ ಕುಂಕುಮ ಹಚ್ಚಬೇಕಾಗುತ್ತೆ. ಆ ರೀತಿ ನಾವು ಮಾಡೋದ್ರಿಂದ ದೇವ್ರನ್ನ ನಾವು, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ನಿತ್ಯ ಕೆಲವೊಬ್ರು ಏನು ಮಾಡ್ತಂದರೆ ದೇವರಿಗೆ ವೀಕ್ಲಿ ಒಂದು ಸರಿ ಮಾತ್ರ ಪೂಜೆ ಮಾಡೋ ಪದ್ಧತಿ ಇಟ್ಕೊಂಡಿರ್ತಾರೆ, ಅದು ತುಂಬಾ ತಪ್ಪಾಗುತ್ತೆ. ಡೈಲಿ ನೀವು ಏನು ದಿನನಿತ್ಯ ತೆಗೆದು ತೊಳೆದು ಎಲ್ಲ ಮಾಡಬೇಕು ಆ ಥರ ಏನಿಲ್ಲ, ಅಟ್ಲೀಸ್ಟ್ ನೀವು ದೇವರ ಮನೆ ಸ್ನಾನ ಮಾಡಿದ ನಂತರ ನೀವು ದೇವ್ರ ಮನೆ ಹೋಗಿ ನೀವು ಅದನ್ನ ಕುಂಕುಮ ಹಚ್ಕೊ ಬಂದ್ರೂ ನಾವು ಹಣೆಗೆ ಕುಂಕುಮ ಇಟ್ಕೋಬೇಕು. ಕುಂಕುಮ ಇಟ್ಕೊಂಡು
ದೇವರಿಗೆ ನಾವು ದೀಪ ಹಚ್ಚಿಬಿಟ್ಟು ಒಂದು ಊದುಬತ್ತಿ ಬೆಳಗಿ ಅಷ್ಟೇ ನಾವು ಏನು ಅಂದ್ಕೊಂಡಿರ್ತೀವೋ ಅದು ನಮಗೆ ಇವತ್ತಿನ ದಿವಸ ನಮಗೆ ಒಳ್ಳೆಯದಾಗಲಿ, ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಖುಷಿಯಾಗಿರಬೇಕು ಅಂತ ನಾವು ಕೇಳಿಕೊಂಡು ಒಂದು ಊದುಬತ್ತಿ ಹಚ್ಚಿದ್ರೂ ಸಾಕು, ನಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಆದಷ್ಟು ಬೆಳಗ್ಗೆ ಮತ್ತು ಸಂಜೆ 6 ಗಂಟೆ ನಂತರ ನಾವು ದೀಪ ಹಚ್ಚೋದನ್ನ ಮರ್ಯಾದಕ್ಕೆ ಹೋಗಬಾರ್ದು. ಮನೇಲಿ ಎನಿ ಟೈಮ್ ನಾವು ದೀಪ ಹಚ್ಚಬೇಕಾಗುತ್ತೆ. ವೀಕ್ಲಿ ಒಂದ್ಸರಿ ಇವತ್ತು ನಮ್ಮ ಮನೆ ವಾರ ಅಂತೇಳಿ ಇವತ್ತು ಒಂದೇ ದಿವಸ ಪೂಜೆ ಮಾಡೋದಲ್ಲ, ದಿನನಿತ್ಯ ನಾವು ದೀಪಾರಾಧನೆ ಮಾಡಬೇಕು. ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ನಾವು ಮಾಡಲೇಬೇಕಾಗುತ್ತೆ. ಹಾಗೆಯೇ ದೇವ್ರ ಮನೆ ಅಂದ ತಕ್ಷಣ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಮಿತಿನೇ ಇರೋದಿಲ್ಲ, ಅಷ್ಟು ದೇವರ ವಿಗ್ರಹಗಳನ್ನ ಫೋಟೋಗಳನ್ನ ಮನೆ ತುಂಬ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಏನಪ್ಪ ಅಂತಂದರೆ ನಾವು ರೆಗ್ಯುಲರಾಗಿ ಪೂಜೆ ಮಾಡಬೇಕು ಅಂತಂದರೆ ಯಾವ ವಿಗ್ರಹಗಳನ್ನ ಮತ್ತು ಫೋಟೋಗಳನ್ನ ಮನೇಲಿ ಇಟ್ಕೋಬೇಕು ಅಂತ ಅನ್ನೋದಾದರೆ ನಾನು ಹೇಳೋಂಥದ್ದು ಗಣೇಶ, ಲಕ್ಷ್ಮಿ ಮತ್ತು ಸರಸ್ವತಿ ಇರಲೇಬೇಕು. ದೇವರ ಅನುಗ್ರಹ ನಮ್ಗೆ ಇರಲೇಬೇಕಾಗುತ್ತೆ. ಯಾಕಂದರೆ ಸರಸ್ವತಿ ಅನುಗ್ರಹ ಇಲ್ಲದೇ ನಾವು ಯಾವುದನ್ನು ಒಂದು ಹೆಜ್ಜೆನ ಮುಂದಿಡೋಕ್ಕಾಗೋದಿಲ್ಲ. ಹಾಗೆ ಲಕ್ಷ್ಮಿದು ಸಹ, ಹಾಗೆ ಗಣೇಶನ ಪೂಜೆ ಇಲ್ಲದೇ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ದೇವರಗಳ ವಿಗ್ರಹ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ನಮ್ಮ ಮನೇಲಿ ನಾವು ದಿನನಿತ್ಯ ಇಟ್ಟು ಪೂಜೆ ಮಾಡಲೇಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತುಂಬ ವಿಗ್ರಹಗಳನ್ನ ಇಟ್ಕೊಳ್ತಾ ಇರ್ತಾರೆ, ಅದು ತುಂಬ ದೊಡ್ಡ ತಪ್ಪು. ಗಣೇಶನ ವಿಗ್ರಹ ಇಟ್ಕೋಬೋದು ಅಥವಾ ಒಂದನ್ನೇ ಇಟ್ಕೊಳ್ಳಿ, ಗಣೇಶನ ವಿಗ್ರಹ ಒಂದನ್ನೇ ಇಟ್ಕೊಳ್ಳಿ. ಕೆಲವೊಬ್ರು ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಲ್ಮುರಿ ಗಣೇಶ ಅಂತೆ, ಆಮೇಲೆ ಎಡಮುರಿ ಗಣೇಶ ಅಂತೆ, ಕೂತ್ಕೊಂಡಿರೋ ಗಣೇಶ, ನಿಂತ್ಕೊಂಡಿರೋ ಗಣೇಶ, ಈ ಥರ ತುಂಬ ಜನ ಗಣೇಶನ ಇಷ್ಟಪಡ್ತಾ ಇರ್ತಾರೆ. ಅಷ್ಟು ವಿಗ್ರಹಗಳು ಇಟ್ಕೊಂಡಿರ್ತಾರೆ. ಹಾಗೆ ಲಕ್ಷ್ಮಿ ಫೋಟೋನೂ ಅಷ್ಟೇ, ತುಂಬ ಫೋಟೋ ಇಟ್ಕೊಳ್ತೀರ, ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ, ಲಕ್ಷ್ಮಿ ಕೂತ್ಕೊಂಡಿರೋ ಫೋಟೋ ತೆಗೆದುಕೊಳ್ಳಿ. ಹಾಗೆ ಗಣೇಶನೂ ಅಷ್ಟೇನೇ ಆಶೀರ್ವಾದ ಮಾಡ್ತಾ ಇರಬೇಕು, ಕೈಯಲ್ಲಿ ಮೋದಕ ಇಟ್ಕೊಂಡಿರಬೇಕು, ಆಮೇಲೆ ಕೆಳಗೆ ಇಲಿ ಇರಬೇಕು ಅಂತ ಫೋಟೋ ಇರೋದನ್ನು ನೋಡಿ ತೆಗೆದುಕೊಳ್ಳಿ. ನಿಂತಿರ ಗಣೇಶ ತೆಗೆದುಕೋಬಾರ್ದು. ಆಮೇಲೆ ಸರಸ್ವತಿನೂ ಅಷ್ಟೇ, ಇವು 3 ಫೋಟೋಗಳನ್ನ ಇಟ್ಕೊಳ್ಳಿ. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹ, ಜೊತೆಯಲ್ಲಿ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ವಿಗ್ರಹಗಳಾಗಿರ್ಬೋದು ಅಥವಾ ಫೋಟೋ ಆಗಲಿ ನೀವು ಇಟ್ಕೋಬೋದು. ಯಾಕೆ ಅಂತಂದರೆ ದೇವರ ಅನುಗ್ರಹ ಜೊತೆಯಲ್ಲಿ ನಮಗೆ ಗುರುಗಳ ಅನುಗ್ರಹನೂ ಇರಬೇಕು. ಎಸ್ಪೆಷಲಿ ಮನೇಲಿ ಯಾವ ಮನೇಲಿ ಮಕ್ಕಳಿರ್ತಾರೋ ಆ ಮನೇಲಿ ನಮಗೆ ಗುರುಗಳ ಅನುಗ್ರಹ ಇರಲೇಬೇಕಾಗುತ್ತೆ. ಹಾಗಾಗಿ ನೀವು ಅದು ಮರ್ಯಾದಕ್ಕೆ ಹೋಗಬೇಡಿ. ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು ಇಟ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ. ಆಮೇಲೆ ನೀವು ಯಾವುದೇ ಫೋಟೋ ಇಟ್ಕೋಬೋದು, ಗಣೇಶಂದು ಇಟ್ಕೊಳ್ಳಿ ಅಥವಾ ಸಾಯಿಬಾಬಾ, ಯಾವುದೇ ಫೋಟೋ ಇಟ್ಕೊಂಡ್ರು ಒಂದೊಂದೇ ಇಟ್ಕೋಬೇಕಂತೆ. ನೀವು 3 ಇಟ್ಕೊಂಡ್ಬಿಟ್ರೆ ಮನೇಲಿ ಏನಾಗುತ್ತೆ ಅಂತಂದರೆ ದುರಾದೃಷ್ಟ ಬರುತ್ತಂತೆ. ಅಂದರೆ ತುಂಬಾ ಮನೆಯಲ್ಲಿ ನಮಗೆ ಏನು ಆರ್ಥಿಕ ಅಭಿವೃದ್ಧಿ ಅಂತ ನಾವು ಮುಂದುವರಿತಾ ಇರ್ತೀವೋ ಅದೆಲ್ಲ ನಾವು ಹಿಂದೇಟಾಗ್ತೀವಿ, ಆ ರೀತಿ ನಮಗೆ ತೊಂದರೆಗಳಾಗೋಕ್ಕೆ ಶುರುವಾಗುತ್ತಂತೆ. ಹಾಗಾಗಿ ನೀವು ಆದಷ್ಟು ಕಡಿಮೆ ವಿಗ್ರಹಗಳನ್ನ ಇಟ್ಕೋಬೇಕಾಗುತ್ತೆ, ಕಡಿಮೆ ಫೋಟೋಗಳನ್ನ ಇಟ್ಕೋಬೇಕು. ಆಮೇಲೆ ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಸಣ್ಣ ವಿಗ್ರಹ ಇಟ್ಕೋಬೇಕಂತೆ ಆದಷ್ಟು. ಆಮೇಲೆ ವೆಯ್ಟ್ ಇರಬಾರ್ದು ಜಾಸ್ತಿ, ಆದಷ್ಟು ಲೈಟ್ ವೆಯ್ಟ್ ಇರಬೇಕು. ಸಣ್ಣ ವಿಗ್ರಹಗಳನ್ನ ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ, ನಾವು ಮನೆ ದೇವರನ್ನ ನಾವು ಯಾವ ರೀತಿ ಬೇಕಾದ್ರೆ ಪೂಜೆ ಮಾಡ್ಬೋದು, ಬಟ್ ಅದು ನಾವು ದೇವಸ್ಥಾನನೇ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ದೇವಸ್ಥಾನದಲ್ಲಿ ತುಂಬ ಶಕ್ತಿಯುತವಾಗಿರುತ್ತೆ ವಿಗ್ರಹ, ದೇವಸ್ಥಾನನೇ ಬೇರೆ ಮನೆಯೇ ಬೇರೆ. ಹಾಗಾಗಿ ನಾವು ಮನೆಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟೇ ನಾವು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಹಾಗೇನೇ ತುಂಬಾ ಕುಟುಂಬದಲ್ಲಿ ಕೂಡ ಯಾವಾಗಲೂ ಸುಖ ಸಂತೋಷ ಕೂಡ ಯಾವಾಗಲೂ ಇರುತ್ತೆ. ಹಾಗೆಯೇ ದೇವ್ರ ಮನೆ ಏನಪ್ಪ ಅಂತಂದರೆ ಈ ಬಾತ್ರೂಮ್ ಆಗಿರ್ಬೋದು, ಟಾಯ್ಲೆಟ್ ರೂಮ್ ಆಗಿರ್ಬೋದು, ಅದಕ್ಕೆ ಜಾಯಿಂಟ್ ಆಗಿರೋ ಗೋಡೆ ಹತ್ರ ನೀವು ದೇವ್ರ ಮನೆಯನ್ನೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಹಾಗೆಯೇ ಭಿನ್ನವಾಗಿರುವಂಥ ವಿಗ್ರಹಗಳಾಗಿರ್ಬೋದು, ಫೋಟೋ ಆಗಿರ್ಬೋದು, ಅಂದರೆ ತುಂಬ ಹಳೆಯದಾಗಿರುತ್ತೆ, ಹರಿದೋಗಿರೋ ಫೋಟೋ ಆಗಿರುತ್ತೆ, ಅದಾಗಿರ್ಬೋದು, ಅಥವಾ ವಿಗ್ರಹಗಳಲ್ಲಿ ಒಂದು ಸ್ವಲ್ಪನಾದರೂ ಭಿನ್ನ ಆಗಿದ್ರೆ, ಅಂದರೆ ಅದು ಒಡೆದೋಗಿದ್ರೆ ಅಥವಾ ಬಿರ್ಕ್ ಬಿಟ್ಟಿದ್ರೆ, ಅಂಥ ವಿಗ್ರಹಗಳನ್ನ ಯಾವುದೇ ಕಾರಣಕ್ಕೂ ಮನೇಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಆ ವಿಗ್ರಹಗಳನ್ನ ತೆಗೆದುಕೊಂಡು ಹೋಗಿ ಹರಿಯೋ ನೀರಿಗೆ, ಅಂದರೆ ಕಲ್ಯಾಣಿ ಒಳಗೆ ಬಿಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ತೆಗೆದುಕೊಂಡು ಹೋಗಿ ಹರಳಿ ಮರದ ಹತ್ರ ಫೋಟೋಗಳನ್ನ ಹಿಡೋದು ಅಥವಾ ಯಾವುದೋ ಮರದ ಹತ್ರ ಫೋಟೋಗಳನ್ನ ಹಿಡೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಅದು ತುಂಬ ದೊಡ್ಡ ತಪ್ಪು. ಹಾಗಾಗಿ ನೀವು ಆದಷ್ಟು ನೀವು ಏನು ಮಾಡಬೇಕು ಅಂತಂದರೆ ಆ ರೀತಿ ಹಳೆ ಫೋಟೋಗಳಿತ್ತು ಅಂತಂದರೆ ಅದನ್ನ ಓಪನ್ ಮಾಡಿ, ಓಪನ್ ಮಾಡಿಬಿಟ್ಟು ನೀವು ಆ ಫೋಟೋ ಏನಿರುತ್ತೋ ಅದನ್ನು ಬೇಕಾದರೆ ನೀವು ನೀರಿಗೆ ಹರಿಯೋ ನೀರು ಇರುತ್ತಲ್ಲ, ಹರಿಯೋ ನೀರಿಗೆ ಹಾಕ್ಬೋದು. ಯಾಕಂದರೆ ಅದು ಪೇಪರೆಲ್ಲ ಕರ್ಗೋಗುತ್ತೆ, ಆ ರೀತಿ ಹಾಕ್ಬೋದು. ಇನ್ನು ವಿಗ್ರಹಗಳನ್ನೂ ಅಷ್ಟೇ ನೀವು ಆದಷ್ಟು ಹರಿಯೋ ನೀರಿಗೆ ಕಲ್ಯಾಣಿ ಒಳಗೆ ಬಿಟ್ಟರೆ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಮನೆಯಲ್ಲಿ ದೇವರ ಫೋಟೋ ಇಟ್ಕೋಬೇಕಂದ್ರೆ ಮನೆ ದೇವರ ಫೋಟೋ ಅಂತ ಯಾವುದೇ ಕಾರಣಕ್ಕೂ ಮರೆಯೋ ಹಾಗೇ ಇಲ್ಲ. ನಿಮ್ಮ ಮನೆ ದೇವರ ಫೋಟೋ ಯಾವುದಿರುತ್ತೋ ಆ ಫೋಟೋ, ಮತ್ತು ನೀವು ಕಳಸ ಇಡೋ ಪದ್ಧತಿ ಇದ್ದರೆ ಕಳಸ ಇಡಿ, ತುಂಬಾ ಒಳ್ಳೆಯದು. ಆ ಮನೆ ದೇವ್ರ ಫೋಟೋ ಜೊತೆಯಲ್ಲಿ ಗಣೇಶ, ಲಕ್ಷ್ಮಿ, ಸರಸ್ವತಿ ಫೋಟೋ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಕೆಲವೊಬ್ಬರಿಗೆ ದುರ್ಗಾ ಮಾತೆ ಅಂದರೆ ತುಂಬಾ ಇಷ್ಟ ಇರುತ್ತೆ. ದುರ್ಗಾ ಮಾತೆ ಪೂಜೆ ಮಾಡಿದಾಗ ಏನಪ್ಪ ಅಂತಂದರೆ ತುಂಬಾ ಒಂದು ಸ್ವಲ್ಪ ಮಡಿಯಿಂದ ಪೂಜೆ ಮಾಡಬೇಕಾಗುತ್ತೆ, ದಿನನಿತ್ಯ ಪ್ರಸಾದ ಮಾಡ್ಕೋಬೇಕು. ಆಮೇಲೆ ಏನಪ್ಪ ಅಂತಂದರೆ ಆದಷ್ಟು ನಾನ್ ವೆಜ್ ತಿಂದೇ ಇರೋದೇ ಒಳ್ಳೆಯದು ದುರ್ಗಾ ಮಾತೆ ಪೂಜೆ ಮಾಡಬೇಕಾದ್ರೆ. ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಫೋಟೋ ಇಟ್ಕೊಳ್ಳಿ, ಹಿಂಗೆ ಯುದ್ಧ ಮಾಡ್ತಾ ಇರೋ ಥರ, ಹಿಂಗೆ ಕತ್ತಿ ಹಿಡ್ಕೊಂಡಿರೋ ಥರ, ಆ ಥರ ಎಲ್ಲ ಫೋಟೋ ಇಟ್ಕೋಬಾರ್ದು. ತುಂಬ ಶಾಂತ ಸ್ವರೂಪಿಯಾಗಿರಬೇಕು, ಅಂಥ ಫೋಟೋ ನೀವು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಇನ್ನು ಮುಂದಿನ ದಿನಗಳಲ್ಲಿ ಯಾವ ಫೋಟೋ ಇಟ್ಕೋಬೇಕು, ಯಾವ ವಿಗ್ರಹ ಮನೇಲಿ ಇಟ್ಕೋಬೇಕು ಅದನ್ನು ಕೂಡ ನಾನು ತುಂಬ ಸಂಕ್ಷಿಪ್ತವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತಿನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಿರೋಷ್ಟು ಮಾಹಿತಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ.
ಹಾಗೆಯೇ ದೇವ್ರ ಮನೇನ ಆದಷ್ಟು ಸ್ವಚ್ಛವಾಗಿಡಿ. ಯಾಕಂದರೆ ಲಕ್ಷ್ಮಿಗೆ ಯಾವಾಗಲೂ ಎಲ್ಲಿ ಕ್ಲೀನ್ ಇರುತ್ತೋ ಆ ಪ್ಲೇಸಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸಿರ್ತಾಳೆ. ಹಾಗಾಗಿ ನೀವು ಆದಷ್ಟು ದೇವ್ರ ಮನೆ ಆಗಿರ್ಬೋದು, ಆಮೇಲೆ ವಸ್ತು ಮೇಯ್ನ್ ವಸ್ತಿಲು ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಗಲೀಜಾಗಿ ಇಡೋದಕ್ಕೆ ಹೋಗಬೇಡಿ, ತುಳಿಯೋದಕ್ಕೆ ಹೋಗಬೇಡಿ. ಆದಷ್ಟು ನೀಟಾಗಿ ನೀವು ಅದನ್ನು ತೊಳೆದು ಅದ್ರ ಮೇಲೆ ರಂಗೋಲಿ ಹಾಕಿರಬೇಕಾಗುತ್ತೆ. ಆಮೇಲೆ ತುಳಸಿ ಗಿಡದ ಹತ್ರನೂ ಅಷ್ಟೇ, ಆದಷ್ಟು ಕ್ಲೀನಾಗಿ ಇಡೋದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲೆ ಕೆಲವೊಬ್ಬರು ವಾರದಲ್ಲಿ ಒಂದೇ ದಿವಸ ಪೂಜೆ ಮಾಡೋದನ್ನು ರೂಢಿ ಮಾಡ್ಕೊಂಡಿರ್ತಾರೆ, ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನೀವು ಏನಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ಡೇಸ್ ಆದ್ರೂ ನೀವು ದೇವ್ರ ಮನೆಯೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಆ ವಿಗ್ರಹಗಳನ್ನೆಲ್ಲ ತೊಳೆದು ನೀವು ಅದನ್ನೆಲ್ಲ ಮಾಡಬೇಕಾಗುತ್ತೆ. ಕಳಸ ಬದಲಾಯಿಸ್ಬೇಕು ಅಂತಂದರೆ ನಾನು ತುಂಬ ಸರಿ ಹೇಳಿದ್ದೀನಿ, ಟ್ಯೂಸ್ಡೇ ಮತ್ತು ಫ್ರೈಡೇ ಮಾತ್ರ ಕಳಸ ಬದಲಾಯಿಸ್ಬೇಕು. ದೀಪನ ನೀವು ತರ್ಸ್ಟೇ ತೊಳೆದಿಟ್ಕೋಬೇಕಾಗುತ್ತೆ, ಇಲ್ಲಾಂದರೆ 2 ದೀಪ ಇಟ್ಕೊಳ್ಳಿ, ಒಂದು ತೊಳೆಯೋದಕ್ಕೆ ಮತ್ತು ಒಂದೊಂದು ಅವತ್ತಿನ ದಿವಸ ನೀವು ಉಪಯೋಗಿಸೋದಕ್ಕೆ ಅಂತೇಳಿ ಇಟ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಶುಕ್ರವಾರ ಮಂಗಳವಾರ ದೀಪನ ತೊಳೆಯೋದಕ್ಕೆ ಹೋಗಬಾರ್ದು, ಲಕ್ಷ್ಮಿ ನಮ್ಮ ಮನೇಲಿ ನೆಲೆಸೋದಿಲ್ಲ ಅಂತಾರೆ. ಅದನ್ನು ಹಿರಿಯರು ಕೂಡ ನಡ್ಸ್ಕೊಂಡು ಬಂದಿರೋಂಥದ್ದು ಹಿಂದಿನ ಕಾಲದಿಂದನೂ ಅಷ್ಟೇ. ಆಮೇಲೆ ಕಳಸನೂ ಅಷ್ಟೇ, ಟ್ಯೂಸ್ಡೇ ಮತ್ತು ಫ್ರೈಡೇ ಮಾತ್ರ ನೀವು ಅವತ್ತಿನ ದಿವಸನೇ ರಿಮೂವ್ ಮಾಡಿ ಮತ್ತೆ ರಿಪೀಟ್ ಹೊಸ ನೀರು ಇಟ್ಬಿಟ್ಟು ಅದಕ್ಕೆ 5 ವಿಳ್ಯದೆಲೆ ಇಟ್ಬಿಟ್ಟು ನೀವು ಕಳಸನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ. ಈ ರೀತಿ ನೀವು ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾಗುತ್ತೆ. ನಾನು ಇನ್ನೂ ಇದ್ರ ಬಗ್ಗೆ ಇನ್ನೂ ತುಂಬ ವಿಷಯಗಳನ್ನ ತಿಳಿಸ್ಕೊಡ್ಬೇಕಾಗಿದೆ ಫ್ರೆಂಡ್ಸ್. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಸಾಕಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ನನಗೆ ಗೊತ್ತಿರೋಷ್ಟು ಮಾಹಿತಿ, ಸ್ವಲ್ಪ ಮಟ್ಟಿಗೆ ಮಾಹಿತಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತಿನ ವಿಡಿಯೋ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.